ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡುವಂತಹ ಪರಿಸ್ಥಿತಿಗೆ ತರ್ತಾ ಇದೆ. ಏನೇ ಆದರೂ ಕೂಡ ಏನೇ ಗಲಾಟೆ ಆದರೂ ಕೂಡ ಸರ್ಕಾರನೇ ಇದಕ್ಕೆ ನೇರ ಕಾರಣ. ನೋಡಿ, ಈ ಧ್ವಜವನ್ನ 108 ಅಡಿ ಧ್ವಜ ಮಾಡಕ್ಕೆ ಒಂದಿನದಲ್ಲಿ ಏನ್ ಮಾಡಲ್ಲ. ಕಳೆದ 2 ತಿಂಗಳಿಂದ ಹನುಮಾನ್ ಭಕ್ತರು, ಕಾಲಾ ಸೇವಾ ಮಂಡಳಿ ಅವರೆಲ್ಲರೂ ಕೂಡ ಇವತ್ತು ಗ್ರಾಮ ಪಂಚಾಯತಿಯಿಂದ ಪರ್ಮಿಷನ್ ತಗೊಂಡಿದ್ದಾರೆ, ಗ್ರಾಮ ಪಂಚಾಯತಿಯಿಂದ ರೆಸೊಲ್ಯೂಷನ್ ಆಗಿದೆ. ಹನುಮಾನ್ ಧ್ವಜವನ್ನ ಕಳೆದ 1 ವಾರದಿಂದ ಹಾಕಿದ್ದಾರೆ, ಒಂದಿನ ಏನ್ ಹಾಕಿಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ಒಂದು ಇನಾಗ್ರೇಷನ್ಗೆ ಧ್ವಜ ಹಾರಿಸುವಂತದ್ಕೆ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಚಿತಾವಣೆ ಮಾಡಿ ಇವತ್ತು ರಾಷ್ಟ್ರ ಧ್ವಜವನ್ನ ಹಾರಿಸಿದ್ದಾರೆ. ನಮ್ದೇನು ರಾಷ್ಟ್ರ ಧ್ವಜ, ಅವ್ರಿಗಿಂತ ಜಾಸ್ತಿ ನಮ್ ಪ್ರೀತಿ ಇದೆ. ನಾವೇನು ಪಾಕಿಸ್ತಾನ ಸಪೋರ್ಟರ್ಸ್ ಅಲ್ಲ. ನಾವು ಪಾಕಿಸ್ತಾನ ಸಪೋರ್ಟರ್ಸ್ ಯಾರು? ಭಯೋತ್ಪಾದಕರಿಗೆ ಕರ್ನಾಟಕದಲ್ಲಿ ಯಾರು ಬಿರಿಯಾನಿ ಕೊಡಿಸ್ತಾ ಇದ್ದಾರೆ ಇದೆಲ್ಲ? ಮತ್ತೆ ನಮ್ ಬ್ರದರ್ಸ್ ಅವರು ಬಾಂಬ್ ಬ್ಲಾಸ್ಟ್ ಮಾಡೋರೆಲ್ಲ ನಮ್ ಬ್ರದರ್ಸ್ ಅನ್ನೋರು ಯಾರು ಅಂತ ಕರ್ನಾಟಕದ ಜನತೆಗೆ ಚೆಂದಾಗಿ ಗೊತ್ತಿದೆ. ಅವ್ರಿಗೆ ಇಲ್ಲಿ ರಾಷ್ಟ್ರ ಧ್ವಜ ಹಾರಿಸ್ಬೇಕು ಅನ್ನೋ ಪ್ರೀತಿ ಇದ್ದಿದ್ರೆ, ಭಕ್ತಿ ಇದ್ದಿದ್ರೆ ರಾಷ್ಟ್ರ ಧ್ವಜ ಹಾರಿಸೋದಕ್ಕೆ ಕಾನೂನುಗಳಿದೆ, ಕಾನೂನಿದೆ, ಕಟ್ಟಲೆ ಇದೆ. ಯಾವ ರೀತಿ ಹಾರಿಸ, 9 ಗಂಟೆ ಬೆಳಗ್ಗೆ 9 ಗಂಟೆಗೆ ಹಾರಿಸ್ಬೇಕು, ಸಂಜೆ 6 ಗಂಟೆಗೆ ತೆಗಿಬೇಕು, ಇದು ರೂಲ್ ಇರೋದು. ಇವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ ಈ ಅದು ಸರ್ಕಾರಿ ಕೂಡ. ಯಾರನ್ನ ಮಧ್ಯಾಹ್ನದ ಹೊತ್ತು ನೋಡಿದಿರ ಎಲ್ಲನ? ಯಾರನ್ನ ರಾಷ್ಟ್ರ ಧ್ವಜವನ್ನ ಮಧ್ಯಾಹ್ನ 3 ಗಂಟೆಗೆ ಹಾರಿಸೋದ್ ನೋಡಿದಿರ ನೀವು? ಕಾನೂನು ಇಲ್ವಾ ರಾಷ್ಟ್ರ ಧ್ವಜಕ್ಕೆ? ಕಾನೂನನ್ನ ವೈಲೇಟ್ ಮಾಡಿದ್ದಾರೆ. ಇವ್ರಿಗೆ ರಾಷ್ಟ್ರ ಧ್ವಜ ಹಾರಿಸ್ಬೇಕು ಅಂದಿದ್ರೆ ಹನುಮಾನ್ ಧ್ವಜ ಅಂತ ತೆಗೆ ಅವಶ್ಯಕತೆ ಇರಲಿಲ್ಲ. ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕಿ ಅದಕ್ಕಿಂತ ಎತ್ತರವಾಗಿ ರಾಷ್ಟ್ರ ಧ್ವಜವನ್ನ ಹಾರಿಸಿದ್ರೆ ಯಾರು ಬೇಡ ಅಂತ ಇದ್ರು. ಇದು ರಾಮ ಭಕ್ತರು ಕಟ್ಟಿರುವಂತ ಕಂಬ. 40 ವರ್ಷದಿಂದನೂ ಕೂಡ ರಾಮ ಮಂದಿರದ ಇಲ್ಲಿ ಭಜನೆ ಫಂಕ್ಷನ್ ಎಲ್ಲ ನಡೀತಾ ಇದೆ. ಧ್ವಜಸ್ತಂಭನೂ ಇತ್ತು. ಇವ್ರು ಹಾಕ್ಬೇಕು ಅಂತ ಹೇಳಿದ್ರೆ ಹಾಕ್ಬೋದಾಯ್ತು, ನಾವೇನ್ ಬೇಡ ಅಂತ ಹೇಳಿಲ್ಲ. ಯಾರು ಬೇಕಾದ್ರೂ ರಾಷ್ಟ್ರ ಧ್ವಜವನ್ನು ಹಾರಿಸುವಂತದಕ್ಕೆ ಅಧಿಕಾರ ಇದೆ. ನಾವು ಕೂಡ ನರೇಂದ್ರ ಮೋದಿಯವರು ರಾಷ್ಟ್ರ ಧ್ವಜವನ್ನು ಹಾರಿಸಿದ್ದಾರೆ. ಇವರಿಗೆ ರಾಷ್ಟ್ರ ಧ್ವಜ ಅಲ್ಲ ಇಂಪಾರ್ಟೆಂಟ್, ಹನುಮಂತನ ಧ್ವಜ ತೆಗಿಬೇಕು ಅನ್ನೋದೇ ಇಂಪಾರ್ಟೆಂಟ್. ಅದಕ್ಕೆ ಕುತಂತ್ರ ಮಾಡಿದ್ದಾರೆ ಅಷ್ಟೇ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.